ಲೋಕಸಭೆ ಚುನಾವಣೆಗೆ ಖರ್ಗೆ ಮಾಸ್ಟರ್ ಪ್ಲಾನ್ ಅರವತ್ತೊಂದು ಲೋಕಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದ ಖರ್ಗೆ ಎ ಸಿ ಅಧ್ಯಕ್ಷರ ಲೆಕ್ಕಾಚಾರ ಏನು ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಎ ಸಿ ಸಿ ಅಧ್ಯಕ್ಷರಾದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಕ್ಕಂತ ಅತೀ ದೊಡ್ಡ ದಿಗ್ವಿಜಯ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಯಾಕಂದ್ರೆ ಯಾರು ಅನ್ಕೊಂಡಿರ್ಲಿಲ್ಲ ನರೇಂದ್ರ ಮೋದಿ ಅಲೆಯ ಮುಂದೆ ಅಮಿತ್ ಶಾ ಚಾಣಾಕ್ಷತನದ ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟ್ರಾಟಜಿ ಕೂಡ ವರ್ಕ್ ಆಗುತ್ತೆ ಅಂತ ಬಟ್ ಇದೀಗ ದೀರ್ಘಾವಧಿ ಯೋಜನೆಯನ್ನು ಇಟ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೂರ ಹನ್ನೆರಡು ವಿಧಾನಸಭಾ ಕ್ಷೇತ್ರಗಳು ಹಾಗೆ ಒಂದು ಅರವತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿದ್ದು ಅದನ್ನ ಗೆಲ್ಲೇ ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅದಕ್ಕಾಗಿ ಲೀಡರ್ಶಿಪ್ ಡೆವಲಪ್ಮೆಂಟ್ ಮಿಷನ್ ಎಲ್ ಡಿ ಎಮ್ ಅನ್ನು ಅಂದರೆ ನಾಯಕತ್ವವನ್ನು ಅಭಿವೃದ್ಧಿಪಡಿಸುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದುಕೊಂಡಿದ್ದು ಅದಕ್ಕೆ ಅದಾಗಲೇ ಆ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಕೂಡ ಏನಿದು ಏನು ಮಾಡಬೇಕು ಎಸ್ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ದಲಿತ ವೋಟ್ಗಳನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಕಳ್ಕೊಬಾರ್ದು ದಲಿತ ಮತ ಬ್ಯಾಂಕ್ ಎಲ್ಲಿವರೆಗೂ ಕಾಂಗ್ರೆಸ್ ಜೊತೆಗಿರುತ್ತೋ ಅಲ್ಲಿವರೆಗೂ ಕಾಂಗ್ರೆಸ್ಗೆ ಒಂದು ರೀತಿ ಆನೆ ಬಲ ಆ ಮತ ಬ್ಯಾಂಕನ್ನು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು ಹೀಗಾಗಿ ದೀರ್ಘಾವಧಿಯ ನಾಯಕತ್ವವನ್ನು ಗುರುತಿಸಬೇಕು ಯಾರೆಲ್ಲ ನಮ್ಮ ಪಕ್ಷದಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಒಂದಷ್ಟು ಮನಸ್ತಾಪಗಳನ್ನ ಮಾಡಿಕೊಂಡು ಅದರಲ್ಲೂ ಎಸ್ಪೆಷಲಿ ದಲಿತ ಮುಖಂಡರು ಬೇರೆ ಪಕ್ಷಕ್ಕೆ ಹೋಗಿದ್ದಾರೋ ಅಥವಾ ತಮ್ಮದೇ ಪ್ರಾದೇಶಿಕ ಪಕ್ಷಗಳನ್ನ ಕಟ್ಟಿದ್ದಾರೋ ಅಂಥವರನ್ನು ಮನವೊಲಿಸಿ ಮುಂದಿನ ಭವಿಷ್ಯದ ಕಾಂಗ್ರೆಸ್ಸನ್ನು ಭದ್ರಪಡಿಸೋಕೋಸ್ಕರ ಈ ಎಲ್ ಎಮ್ ಡಿ ಪ್ರೋಗ್ರಾಮನ್ನು ಮಾಡಿಕೊಂಡಿದ್ದಾರೆ ಲೀಡರ್ಶಿಪ್ ಡೆವಲಪ್ಮೆಂಟ್ ಮಿಷನ್ ಇದು ಲೋಕಸಭಾ ಚುನಾವಣೆಗೆ ಮಾತ್ರ ಮಾಡಿರುವಂಥ ಟಾರ್ಗೆಟ್ ಅಲ್ಲ ಲೋಕಸಭಾ ಚುನಾವಣೆಯ ನಂತರ ಕೂಡ ಕಾಂಗ್ರೆಸ್ ಭದ್ರವಾಗಿ ಬೇರೂರಬೇಕು ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳು ಬರಬೇಕು ಭವಿಷ್ಯದಲ್ಲಿ ಕಾಂಗ್ರೆಸ್ಗೆ ದಿಗ್ವಿಜಯ ಸಿಗಬೇಕು ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಂತೆ ಆದರೂ ಲೋಕಸಭೆಗೆ ಮೊದಲು ನಾಲ್ಕು ರಾಜ್ಯಗಳ ಚುನಾವಣೆ ಇದೆ ಆ ರಾಜ್ಯಗಳಲ್ಲಿ ಸುಮಾರು ದಲಿತ ಮೀಸಲು ಕ್ಷೇತ್ರಗಳು ಅಂದರೆ ಇನ್ನೂರ ಹನ್ನೆರಡು ಮೀಸಲು ಕ್ಷೇತ್ರಗಳು ವಿಧಾನಸಭೆ ಕ್ಷೇತ್ರಗಳು ಜೊತೆಯಲ್ಲಿ ಒಂದು ಅರವತ್ತೊಂದು ಲೋಕಸಭಾ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಯಾಕೆಂದರೆ ಅಲ್ಲಿ ಲೀಡರ್ಶಿಪ್ ಡೆವಲಪ್ಮೆಂಟ್ ಮಿಷನನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ದಲಿತ ನಾಯಕರುಗಳನ್ನು ಅಥವಾ ದಲಿತ ಮತ ಬ್ಯಾಂಕನ್ನು ಸರಿಯಾಗಿ ನಾವು ಬಳಸಿಕೊಂಡರೆ ನಾವು ಅವರ ಪರ ಇದ್ದೀವಿ ಅನ್ನೋ ನಂಬಿಕೆ ಮತ್ತು ವಿಶ್ವಾಸ ಮತ್ತು ಅದೇ ಸತ್ಯ ಯಾಕೆಂದರೆ ಈ ಏನೋ ಗಿಮಿಕ್ ಅಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಿಮ್ಮ ಜೊತೆಗೆ ಇರುತ್ತೆ ಅನ್ನೋದನ್ನು ನಾವು ಪ್ರೂವ್ ಮಾಡಿದ್ರೆ ಲೋಕಸಭೆಗೆ ನಾವು ಒಳ್ಳೆ ರಿಸಲ್ಟ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಇದೇ ಕಾರಣಕ್ಕಾಗಿ ರಾಜಸ್ಥಾನ ಛತ್ತೀಸ್ಗಢ ಮಧ್ಯಪ್ರದೇಶ ಮತ್ತು ತೆಲಂಗಾಣ ಈ ನಾಲ್ಕು ರಾಜ್ಯಗಳಲ್ಲಿ ಇನ್ನೂರ ಹನ್ನೆರಡು ಮೀಸಲು ವಿಧಾನಸಭಾ ಕ್ಷೇತ್ರಗಳನ್ನು ತೆಗೆದುಕೊಂಡಿದ್ದಾರೆ ಹಾಗೆ ಅರವತ್ತೊಂದು ಮೀಸಲು ಲೋಕಸಭಾ ಕ್ಷೇತ್ರಗಳನ್ನು ಟಾರ್ಗೆಟನ್ನು ಮಾಡಿಕೊಂಡು ಇಲ್ಲಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಎಸ್ಪೆಷಲಿ ನಾಲ್ಕು ರಾಜ್ಯಗಳಲ್ಲಿ ಒಂದು ಛತ್ತೀಸ್ಗಢ ರಾಜಸ್ಥಾನ ಮಧ್ಯಪ್ರದೇಶ ಮತ್ತು ಒಂದು ತೆಲಂಗಾಣ ಈ ನಾಲ್ಕು ರಾಜ್ಯಗಳಲ್ಲಿ ನಾವು ಈಗಲೇ ನಮ್ಮ ಕಾಂಗ್ರೆಸ್ನ ಮತಗಳನ್ನು ಭದ್ರಪಡಿಸ್ಕೊಳ್ಬೇಕು ಅನ್ನೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಲೆಕ್ಕಾಚಾರ ಅದಕ್ಕಾಗಲಿ ಅದಾಗಲೇ ಯೋಜನೆಯನ್ನು ಕೂಡ ಆರಂಭಿಸಿದ್ದಾರೆ ಎಲ್ ಎಮ್ ಡಿ ಎಲ್ ಎಮ್ ಡಿಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನೋದು ಕಾಂಗ್ರೆಸ್ ವರಿಷ್ಠರ ಮಾತು ವೀಕ್ಷಕರೇ ಕರ್ನಾಟಕ ವಿಧಾನಸಭಾ ಚುನಾವಣೆಯಂತೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ದೊಡ್ಡ ಪಕ್ಷವಾಗುತ್ತಾ ಅಥವಾ ಬಿ ಜೆ ಪಿ ಯಾರ ಪಕ್ಷಗಳು ಬಿ ಜೆ ಪಿಯ ಹೊರತಾದ ಪಕ್ಷಗಳು ಬಿ ಜೆ ಪಿಯ ವಿರುದ್ಧವಾದ ಪಕ್ಷಗಳು ಕಾಂಗ್ರೆಸ್ ನೇತೃತ್ವದಲ್ಲಿ ಸರ್ಕಾರವನ್ನು ರಚಿಸೋಕೆನಾದ್ರೂ ಸಾಧ್ಯನಾ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾದ ಬಳಿಕ ಸಾಕಷ್ಟು ಬದಲಾವಣೆ ಆಗ್ತಿದೆಯಾ ಕಾಂಗ್ರೆಸ್ನಲ್ಲಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು